ಬಹಳ ದಿನಗಳಿಂದ ಯೋಚನೆ ಮಾಡಿ ಮಾಡಿರತಕ್ಕಂತ ಒಂದು ಪ್ಲಾನೆಡ್ ಅಟ್ಯಾಕ್ ಇದರ ಹಿಂದೆ ಕಾಣದೇ ಇರತಕ್ಕಂತ ಪಾಶವಿ ಶಕ್ತಿಗಳ ಏನು ಕೈ ಇದೆ ಇದರೊಳಗಡೆ ವಾಸನೆ ಮಂಜುರ ಭಾಗವರಿಗೂ ಬರ್ತಿತ್ತು ಸಂಘಟನೆಗೂ ಬರ್ತಿತ್ತು ನೇರವಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೇ ವಿಷಯಗಳು ಇಂತಿಂತ ವ್ಯಕ್ತಿಗಳಿಂದನೇ ತೊಂದರೆ ಇದೆ ನನ್ನ ಪ್ರಾಣಕ್ಕೂ ಅಪಾಯ ಇದೆ ಅಂತ ಹೇಳಿ ಎಲ್ಲವನ್ನೂ ಮೆನ್ಷನ್ ಮಾಡಿದನೇ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಿ ಸುಪ್ರೀಂ ಕೋರ್ಟ್ ಆಜ್ಞೆ ಮಾಡಿದೆ ಮಸೀದಿಗಳ ಮೇಲೆ ಪುಂಗಿ ಬಿಡಬಾರದು ಅಂತ ಹೇಳಿ ಮಂಜು ಭಾರ್ಗವ ಅಂತ ಪ್ರಮೋದ್ ಮುತಾಲಿಕ್ ಅಂತ ಹಾಗಾದ್ರೆ ಯಾರ್ದು ಜವಾಬ್ದಾರಿ ಯಾರ್ದು ಸರ್ಕಾರ ಬಿಗಿ ಮಾಡಬೇಕಿತ್ತು ಅವರು ಒಂದು ಪಾಸ್ ಮಾಡಿಬಿಟ್ರು ಆಯ್ತಾ ಯಾರು ಮಾಡಬೇಕು ಹೇಳಿ ಅವರು ಅವರು ಚಂದ್ರಶೇಖರ್ ಅವರು ಹೇಳಿದ್ರು ಯಾರು ಮಾಡಬೇಕು ಬಹಳ ದಿನಗಳಿಂದ ಯೋಚನೆ ಮಾಡಿ ಮಾಡಿರತಕ್ಕಂತ ಒಂದು ಪ್ಲಾನೆಡ್ ಅಟ್ಯಾಕ್ ಇದರಲ್ಲಿ ಅವರು ಯಾರು 4 ಜನ 5 ಜನ ತುಂಟ ಹುಡುಗರು ಪುಂಡ ಹುಡುಗರು ವೀಲಿಂಗ್ ಮಾಡ್ತಾ ಇದ್ರು ಅದು ಕಾರಣ ಅಂತ ಹೇಳ್ತಕ್ಕಂತದ್ದು ಅದು ಇಡಿ ಪ್ರಕರಣವನ್ನ ಮುಚ್ಚಾಕ್ತಕ್ಕಂತ ಒಂದು ದೊಡ್ಡ ಹುನ್ನಾರ ಅದು ಇದರ ಹಿಂದೆ ಕಾಣದೇ ಇರತಕ್ಕಂತ ಪಾಶವಿ ಶಕ್ತಿಗಳ ಏನು ಕೈ ಇದೆ ಇದರೊಳಗಡೆ ತುಂಬಾ ದಿನದಿಂದ ಪ್ಲಾನ್ ಮಾಡಿದ್ರು ಅದರದ್ದು ಏನು ವಾಸನೆ ಮಂಜುರ ಭಾಗವರಿಗೂ ಬರ್ತಿತ್ತು ಸಂಘಟನೆಗೂ ಬರ್ತಿತ್ತು ನೇರವಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೇ ವಿಷಯಗಳು ಇಂತಿಂತ ವ್ಯಕ್ತಿಗಳಿಂದನೇ ತೊಂದರೆ ಇದೆ ನನ್ನ ಪ್ರಾಣಕ್ಕೂ ಅಪಾಯ ಇದೆ ಅಂತ ಹೇಳಿ ಎಲ್ಲವನ್ನೂ ಮೆನ್ಷನ್ ಮಾಡಿದನೇ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಆ ವ್ಯಕ್ತಿಗಳ ಇಂದನೇ ಈ ಕೆಲಸ ನಡೆದಿದೆ ಇದು ಯಾವತ್ತು ನಡೆದೇ ನಡೆಯುತ್ತೆ ಅಂತ ಹೇಳಿ ಅವ್ರಿಗೂ ಒಂದು ಭಯ ಇತ್ತು ಆದ್ರೆ ಇದೇನಂತ ಹೇಳಿದ್ರೆ ಇದ ಹಿಂದೆಗಡೆಗೆ ಎರಡು ಶಕ್ತಿಗಳನ್ನು ನಾವು ಕಾಣಬಹುದು ಒಂದು ಇಡೀ ಮುಸಲ್ಮಾನ್ ಸಮುದಾಯವನ್ನ ತಪ್ಪು ದಾರಿಗೆ ಎಳೆತಿತ್ತಕ್ಕಂತ ಒಂದಷ್ಟು ಶಕ್ತಿಗಳಿದ್ದಾವೆ ಅವರು ಯಾಕೆ ಅದನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಅವರು ಹುಟ್ಟುಗುಣನೇ ಅದು ಅವರ ರಕ್ತದೊಳಗಡೆ ಅದೇ ಇರೋದು ಒಂದು ಎರಡನೇದು ಇತರ ತಪ್ಪು ದಾರಿಗೆ ಎಳ್ತಾ ಅವರದೇನ ಒಂದು ಸ್ವಂತ ಬೆಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ ಅವರ ಅವ್ಯವಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ಇದೊಂದು ದಾರಿ ಮಾಡ್ಕೊಂಡಿದ್ದಾರೆ ಯಾರ್ಯಾರು ಇವರ ಅವ್ಯವಹಾರಗಳಿಗೆ ಅಡ್ಡಾಗಿ ನಿಂತ್ಕೊಂತಾರೆ ಅವರಿಗೆ ಇತರ ಗತಿ ಕಾಣಿಸಬೇಕಾಗಿರೋದು ಅದಕ್ಕೋಸ್ಕರ ಒಂದಷ್ಟು ಜನ ಈ ದಾರಿ ತಪ್ಪಿರ್ತಕ್ಕಂಥ ಯುವಕರನ್ನ ತಲೆ ಕೆಡಿಸ್ಬಿಟ್ಟು ಅವ್ರ ಕೈಲಿ ಕೃತ್ಯವನ್ನ ಮಾಡಿಸ್ಕೊಳ್ತಾರೆ ಇದು ದೇಶದಲ್ಲಿ ಎಲ್ಲ ಕಡೆ ಕೆಲಸ ನಡ್ಕೊಂಡು ಬರ್ತಾ ಇದೆ ತುಮಕೂರು ನಗರದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಮಾಹಿತಿ ಇದೆ ಯಾವ ಯಾವ ದುಷ್ಟ ಶಕ್ತಿಗಳು ಈ ಕೆಲಸವನ್ನ ಮಾಡ್ತಾ ಇದ್ದಾವೆ ಅಂತ ಹೇಳಿ ಬಹಳ ಸ್ಪಷ್ಟ ಮಾಹಿತಿ ನಮಗಿದೆ ಅದನ್ನ ಪೊಲೀಸರ ಜೊತೆ ಹಂಚಿಕೊಂಡಿದ್ದೇವೆ ಒಂದು ಎರಡನೇದು ಇಷ್ಟೆಲ್ಲ ಮಾಹಿತಿ ಇದ್ರೂ ಕೂಡ ಪೊಲೀಸ್ ಇಲಾಖೆ ಸರಿಯಾಗಿ ಕ್ರಮ ತಗೊಳ್ಳೋದ್ರಲ್ಲಿ ನೇರವಾಗಿ ವಿಫಲಾಗಿದೆ ಇದರಲ್ಲೇನು ಮುಚ್ಚುಮರ ಇಲ್ಲ ನಾವು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ ಅವತ್ತೇ ಆಕ್ಷನ್ ತಗೋಬೇಕಾಯ್ತು ನಾವು ವಿಷಯಗಳನ್ನ ಹೇಳಿದ್ವಿ ವ್ಯಕ್ತಿಗಳು ಇಂತಿಂತವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ವಿ ಇಷ್ಟರಲ್ಲೇ ಆಗ್ತದೆ ಅಂತಲೇ ಹೇಳಿದ್ವಿ ಎಲ್ಲ ಮಾಹಿತಿ ಇದ್ದಾಗಲೂ ಕೂಡ ಎಲ್ಲ ಒಂದು ಪೊಲೀಸ್ ಇಲಾಖೆ ಒಂದು ವಿಫಲಾಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಇದು ಒಂದು ಘಟನೆಯಲ್ಲ ಅಥವಾ ಒಂದು ದುರ್ಘಟನೆಯಲ್ಲ ಇದು ಇಟ್ಸ್ ಎ ವೆರಿ ಪ್ಲಾನ್ಡ್ ಅಟ್ಯಾಕ್ ಓಕೆ ಸೊ ಈ ಬಗ್ಗೆ ನಾನು ನಿಮ್ಮ ಹತ್ರ ಮತ್ತೆ ಪ್ರತಿಕ್ರಿಯೆಯನ್ನು ಪಡೆದು ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಿ ಸುಪ್ರೀಂ ಕೋರ್ಟ್ ಆಜ್ಞೆ ಮಾಡಿದೆ ಮಸೀದಿಗಳ ಮೇಲೆ ಪುಂಗಿ ಬಿಡಬಾರದು ಅಂತ ಹೇಳಿ ಆಯ್ತಾ 40 ಡೆಸಿಬಲ್ಸ್ ಗಿಂತ ಮೇಲ್ಗಡೆ ಸೌಂಡ್ ಬೆಳಗ್ಗೆ 8 ಗಂಟೆಯಿಂದ ಅದನ್ನು 40 ಡೆಸಿಬಲ್ಸ್ 8 ಗಂಟೆ ಒಳಗಡೆಗೆ 40 ಡೆಸಿಬಲ್ ಸೌಂಡ್ ಇರಲೇಬಾರದು 8 ಗಂಟೆ ಮೇಲೆ ಯಾವ್ದಾದ್ರು ಸಾರ್ವಜನಿಕ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರೆ ವಿತ್ ಪರ್ಮಿಷನ್ ನೀವು ಮೈಕ್ 40 ಡೆಸಿಬಲ್ಸ್ ಹಾಕ್ಬೇಕು ಮಸೀದಿಗಳಲ್ಲಿ ಮಿನಿಮಮ್ ಡೆಸಿಬಲ್ ಇರೋದು 90 ಡೆಸಿಬಲ್ ಬೆಳಗಿನ ಜಾವ ಮಧ್ಯರಾತ್ರಿ ಅವರಿಗೆ ಸಮಯನ್ವೇ ಇಲ್ವೇ ಇಲ್ಲ ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಿದೆ ಸುಪ್ರೀಂ ಕೋರ್ಟ್ ಪೊಲೀಸ್ ಇಲಾಖೆಗೂ ನಿರ್ದೇಶನ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಮಸೀದಿ ಒಳಗಡೆಗೆ ಪುಂಗಿನ ಕಿತ್ತಾಕ್ಬೇಕು ನೀವು ಅಂತೇಳಿ ಯಾವ್ದಾರು ಒಂದು ಕೆಲಸ ಅವ್ರು ಮಾಡಿದಾರ ಪೊಲೀಸ್ ಇಲಾಖೆ ಮಾಡಿದ್ಯಾ ಇಲ್ಲ ನೀವು ಸರ್ಕಾರ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿ ಅವ್ರದ್ದು ಏನಿದೆ ಅದರೊಳಗಡೆ ವ್ಯವಸ್ಥೆ ಮಾಡ್ಕೊಂಡು ಒಂದು ತಿಪ್ಪೆ ಸಾಯಿಸ್ತಾರೆ ಬಿಟ್ಬಿಟ್ರೆ ಇವ್ರು ಆ ವ್ಯವಸ್ಥೆನ ಸರಿ ಮಾಡೋದಕ್ಕೆ ನನಗೆ ಆ ಭಗವಂತನೇ ಬರಬೇಕು ಅನ್ಸುತ್ತೆ ಫಾರ್ ಎಕ್ಸಾಂಪಲ್ ಪೊಲೀಸ್ ಇಲಾಖೆ ಆಯ್ತು ತುಮಕೂರಲ್ಲಿ ಸ್ಟ್ರಾಂಗ್ ಇಲ್ಲ ನೋಡಿ ಬಿಜೆಪಿ ಒಳಗೆ 70% ಇವತ್ತು ಒಳಗಡೆಗೆ ಹಿಂದುತ್ವ ಪ್ರಾಮಾಣಿಕತೆ ಇಲ್ಲದಂತ ವ್ಯಕ್ತಿಗಳು ಕಾಂಗ್ರೆಸ್ ನಿಂದ ಜೆಡಿಎಸ್ ನಿಂದ ಬಂದು ಒಳಗಡೆ ಹೊಕ್ಕೊಂಡ್ಬಿಟ್ಟಿದ್ದಾರೆ ಅವರಿಗೆ ಒಂದೇ ಒಂದು ಅಂಶ ಹಿಂದುತ್ವ ದೇಶ ಧರ್ಮ ಸಂಸ್ಕೃತಿ ಅನ್ನುವಂಥದ್ದು ಏನೇನೂ ಇಲ್ಲ ಅವ್ರ ಅಧಿಕಾರಿ ಎಲ್ಲಿರುತ್ತೆ ಅಲ್ಲಿ ಒಳಗಡೆ ಹೋಗ್ತಾರೆ ಲೂಟಿ ಮಾಡಕ್ ಬಂದಿದ್ದಾರೆ ಅಷ್ಟೇ ವಿನಃ ಇನ್ ಏನೂ ಉಳಿದಿಲ್ಲ ಇನ್ನು 30% ಇರುವಂತ ಯಾರು ಒರಿಜಿನಲ್ ಇದಾರೆ ಅವರು ಕೂಡ ಆ ಪ್ರವಾಹದ 70 ಪ್ರವಾಹದ ಜೊತೆಗೆ ಇವರು ಕೂಡ ಹೊರಟಿದ್ದಾರೆ ಸರ್ ಈಗ ನಮ್ ಜೊತೆ ಮಾತನಾಡಲಿಕ್ಕೆ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ಅವರು ಇದಾರೆ ಸೊ ನೀವಿಷ್ಟೊತ್ತು ಹೇಳಿದಂತ ಮಾತಿಗೆ ಏನ್ ರಿಯಾಕ್ಟ್ ಮಾಡ್ತಾರೆ ನೀವು ಕೂಡ ಸಂಪರ್ಕದಲ್ಲೇ ಇದೀವಿ ಸರ್ ಮಾತಾಡಿಸ್ತೇನೆ ಸರ್ ಹೇಳಿ ಏನ್ ಹೇಳ್ತೀರಾ ಸೊ ಬಿಜೆಪಿ ಮೂಲ ಬಿಜೆಪಿ ಅವ್ರ ಒಂದ್ 30% ಜನ ಇರಬಹುದು ಆದ್ರೆ ಎಲ್ಲೋ ಒಂದ್ ಕಡೆ ಎಲೆಕ್ಷನ್ ಮುಂಚೆ ಇದ್ದಂತಹ ಚಾರ್ಮಿ ಇಲ್ಲ ಅಂತ ಮೇಡಮ್ ಒಂದು ವಿಷಯ ಹೇಳ್ತೀನಿ
ಆಗಿರತಕ್ಕಂತ ಪ್ರಮುಖ ವಿಷಯ ಇವತ್ತು ಚರ್ಚೆಗೆ ಬಂದಿರತಕ್ಕಂತ ಪ್ರಮುಖ ವಿಷಯ ಒಬ್ಬ ಹಿಂದೂ ಕಾರ್ಯಕರ್ತನಿಗೆ ಗೋರಕ್ಷಣೆಗೆ ಹೋಗಿದ್ದಕ್ಕೆ ಆಗಿರತಕ್ಕಂತ ಹಲ್ಲೆ ಮಾಡಿರತಕ್ಕಂತದ್ದು ಆ ಒಂದು ಕೆಟ್ಟ ಸಮುದಾಯ ನೀವು ಆ ಸಮುದಾಯದ ವಿಷಯ ಬಿಟ್ಟೇ ಬಿಟ್ಟಿದ್ದೀರಿ ಇಲ್ಲ ಸಮುದಾಯದ ವಿಷಯ ಮಾಡಿರತಕ್ಕಂತ ಅನ್ಯಾಯಗಳ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಇಲ್ಲ 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 ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಒಳಗಡೆ ನಮ್ಮ ನಮ್ಮಲ್ಲೇ ತಂದಿಟ್ಬಿಟ್ಟು ನಾವೇ ಈ ಕಡೆಗೆ ಹೆಂಗೆ ಚರ್ಚೆ ಏನ್ ಮುಗಿಯುತ್ತೆ ಅಂತ ಹೇಳಿದ್ರೆ ಬಿಜೆಪಿ ಏನು ಮಾಡಿಲ್ಲ ಅಂತಕಂತದ್ದು ಯಾವುದೋ ಒಂದು ಚರ್ಚೆ ಬರುತ್ತೆ ಅದೇ ಚರ್ಚೆ ಅರ್ಥಪೂರ್ಣವಾದ ಚರ್ಚೆ ಯಾವುದು ಅವರು ಹಿಂದೂಗಳ ಮೇಲೆ ಮಾಡ್ತಿರ್ತಕ್ಕಂತ ಅವರು ಹಲ್ಲೆ ಮಾಡ್ತಿರ್ತಕ್ಕಂತರು ಆ ಹಲ್ಲೆಕೋರ ಹಿಂದೆ ಇರ್ತಕ್ಕಂತ ಪಾಶವಿ ಶಕ್ತಿಗಳು ಅದನ್ನ ಸಪೋರ್ಟ್ ಮಾಡ್ತಿರ್ತಕ್ಕಂತ ಆ ಸಮಾಜದ ಮುಖಂಡರುಗಳು ಅವರು ಈ ಒಂದು ಕಡೆಗೆ ತುಮಕೂರಲ್ಲಿ ಮಾಡ್ತಿರ್ತಕ್ಕಂತ ಮನಸ್ಥಿತಿ ಅಲ್ಲ ಮುಸಲ್ಮಾನ್ ಮನಸ್ಥಿತಿ ಕರ್ನಾಟಕದಲ್ಲಿ ದೇಶದಲ್ಲಿ ಇಡೀ ಜಗತ್ತಲ್ಲಿ ಎಲ್ಲೆಲ್ಲಿ ಮುಸಲ್ಮಾನ್ ಇದ್ದಾರೆ ಅಲ್ಲೆಲ್ಲೂ ಕೂಡ ಆರೋಗ್ಯವಾದ ಸಮಾಜ ಇಲ್ಲವೇ ಇಲ್ಲ ಓಕೆ ಮುತಾಲಿಕ್ ಸರ್ ಇದಕ್ಕೆ ಏನು ಆನ್ಸರ್ ಮಾಡ್ತೀರಾ ಬಿಕಾಸ್ ನಾವು ರಕ್ಷಣೆಗೋಸ್ಕರ ಬಿಜೆಪಿ ಸರ್ಕಾರ ಇರೋದ್ರಿಂದ ಬಿಜೆಪಿ ಅವರನ್ನು ಹೇಳ್ತಾ ಇದೀವಿ ಆದ್ರೆ ಇವರು ಹೊಣೆ ಹೊತ್ತುಕೊಳ್ಳಕ ರೆಡಿ ಇಲ್ಲ ನೀವು ಆ ಸಮುದಾಯನ ಕೇಳಿ ಅಂತ ಹೇಳಿದ್ರೆ ಸಮುದಾಯ ಸಮುದಾಯ ಕಿತ್ತಾಡ್ಕೊಳ್ಳಿ ನಮ್ಮ ಸರ್ಕಾರ ಮಾತ್ರ ಭದ್ರವಾಗಿರಲಿ ಅಂತ ನಾನು ಏನು ಹೇಳ್ತೀರಾ ಸರ್ ರಿಯಾಕ್ಷನ್ ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಗೃಹ ಇಲಾಖೆಯಲ್ಲೇ ಇದೆ ಒಂದು ಹೌದು ಎರಡನೇದು ಮುಸ್ಲಿಮರು ಭೂ ಹತ್ಯೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ದರಿಂದನೇ ಇವತ್ತು 1964ರ ಒಂದು ಕಾನೂನು ಇದ್ದುತ್ತನ್ನ ತಿದ್ದುಪಡಿ ಮಾಡಿ ಬಹಳ ಸ್ಟ್ರಿಕ್ಟ್ ಆಗಿ ಅದನ್ನು ಜಾರಿಗೆ ತಂದಿದ್ದಾರೆ ಸೋ ಅಂದ್ರೆ ಕಾನೂನನ್ನು ರಚನೆ ಮಾಡಿದ್ದಾರೆ ಜಾರಿಗೆ ತರುವಂತ ಜವಾಬ್ದಾರಿ ಯಾರ್ದು ಮಂಜು ಭಾರ್ಗವ ಅವರದಾ ಪ್ರಮೋದ್ ಮುತಾಲಿಕ್ ಅಂದಾ ಹಾಗಾದ್ರೆ ಯಾರ್ದು ಜವಾಬ್ದಾರಿ ಯಾರ್ದು ಸರ್ಕಾರ ಬಿಗಿ ಮಾಡಬೇಕಿತ್ತು ಒಂದು ಪಾಸ್ ಮಾಡಿಬಿಟ್ರೆ ಆಯ್ತಾ ಯಾರು ಮಾಡ್ಬೇಕು ಹೇಳಿ ಅವ್ರು ಅವ್ರ ಚಂದ್ರಶೇಖರ್ ಅವ್ರು ಹೇಳಿ ಹಾಗಾದ್ರೆ ಯಾರು ಮಾಡ್ಬೇಕು ಮತ್ತೆ ನಾವು ಹೋರಾಟ ಮಾಡ್ಬೇಕಾ ಹಿಂದೂ ಸಂಘಟಕರು ಮತ್ತೆ ಬೀದಿಗೆ ಇಳಿಬೇಕಾ ಮತ್ತೆ ನಾವು ಬಲಿ ಆಗ್ಬೇಕಾ ಮತ್ತೆ ಕೇಸ್ ಹಾಕೋಬೇಕಾ ಮತ್ತೆ ಜೈಲಿಗೆ ಹೋಗ್ಬೇಕಾ ಕಾನೂನು ಆಗತ್ತೆ ತಗೊಂಡು ಏನ್ ಮಾಡೋದು ಆನ್ಸರ್ ಮಾಡಿ ಮುತಾಲಿಕ್ ಜಿ ಅವರಿಗೆ ಅವ್ರ ಬಗ್ಗೆ ನನಗೆ ತುಂಬಾ ಗೌರವ ಇದೆ ಆ ಗೌರವದಿಂದನೇ ಒಂದು ನಿಮ್ಗೆ ಅದಕ್ಕೆ ಕೌಂಟರ್ ಅಂತ ತಿಳ್ಕೊಬೇಡಿ ಭಾಜಪ ಸರ್ಕಾರ ಬಂದ ಮೇಲೆ ಈ ತರ ಯಾವ್ಯಾವ ರೀತಿಯಲ್ಲಿ ಅದು ಕೇಂದ್ರ ಸರ್ಕಾರ ಇರ್ಬೋದು ಅದು ರಾಜ್ಯ ಸರ್ಕಾರ ಇರ್ಬೋದು ಧರ್ಮವನ್ನು ಉಳಿಸ್ತಕ್ಕಂತಹ ಸಂಸ್ಕೃತಿಯನ್ನು ಉಳಿಸ್ತಕ್ಕಂತಹ ಪ್ರಯತ್ನಗಳು ಸತತ ಪ್ರಯತ್ನಗಳು ನಡೀತಲೇ ಇದಾವೆ ಕೆಲವನ್ನ ಕಾನೂನು ಚೌಕಟ್ಟೊಳಗಡೆನು ಮಾಡ್ತಾ ಇದ್ದಾರೆ ಕಾನೂನು ಚೌಕಟ್ಟು ಬಿಟ್ಟುಬಿಟ್ಟು ಸಂಘಟನೆ ಆಧಾರದ ಒಂದಷ್ಟು ಮಾಡ್ತಾ ಇದ್ದಾರೆ ಇಡೀ ದೇಶದೊಳಗಡೆ ಅದು ರಾಮ ಮಂದಿರ ಇರ್ಬೋದು ಬೇರೆ ಬೇರೆ ಯಾವುದೇ ತರ ಇರ್ಬೋದು ಅದು ಅಥವಾ ಏನು ವಿದೇಶಿ ಅತಿಥಿಗಳು ಬಂದಾಗ ನಾವು ನಮ್ಮ ಇದನ್ನ ತೋರಿಸ್ಬೋದು ನಿಮ್ಗೆ ಒಂದು 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 ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೇನೆ ಪ್ರಮೋದ್ ಮುದಾಲಿಕ್ ದಯವಿಟ್ಟು ಕ್ಷಮಿಸಿ 1955ರಲ್ಲಿ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸೌದಿ ದೊರೆ ಭಾರತಕ್ಕೆ ಬಂದಾಗ ಕಾಶಿಗೆ ವಿಸಿಟ್ ಮಾಡ್ತಿದ್ದಾರೆ ಅಂತ ಹೇಳಿ ಕಾಶಿಯಲ್ಲಿ ಇರ್ತಕ್ಕಂಥ ಎಲ್ಲಾ ದೇವಸ್ಥಾನಗಳನ್ನ ಬಟ್ಟೆಯಲ್ಲಿ ಮುಚ್ಚಿದ್ರು ವಿಗ್ರಹಗಳನ್ನು ಕೂಡ ಬಟ್ಟೆಯಲ್ಲಿ ಮುಚ್ಚಿದ್ರು ಅವರಿಗೆ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತೇಳಿ ಆದ್ರೆ ಇವತ್ತು ನಮ್ಮ ಪ್ರಧಾನಮಂತ್ರಿ ಏನ್ ಮಾಡ್ತಾ ಇದಾರೆ ಸೌದಿ ದೊರೆ ಬಂದು ಅವ್ರು ಕರ್ಕೊಂಡು ಎಲ್ಲಿಗೆ ಹೋಗ್ತಾರೆ ಗಂಗಾವತಿ ಕರ್ಕೊಂಡು ಹೋಗ್ತಾರೆ ಇವರು ಯಾರಾದ್ರು ಜಪಾನಿನ ಪ್ರಧಾನಮಂತ್ರಿ ಬಂದು ಮಹಾಬಲಿಪುರಂಗೆ ಕರ್ಕೊಂಡು ಹೋಗ್ತಾರೆ ಚೈನಾದವ್ರು ಬಂದು ಅವ್ರನ್ನ ಈ ಚರಕದತ್ತ ಕರ್ಕೊಂಡು ಹೋಗ್ತಾರೆ ಗಾಂಧಿಸ್ತಾನಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮ ಸಂಸ್ಕೃತಿಯನ್ನು ಮುಚ್ಚಿರ್ತಕ್ಕಂಥ ಯಾವ ಕೆಲಸವನ್ನ ಭಾಜಪ ಸರ್ಕಾರ ಮಾಡ್ತಿಲ್ಲ ಇವತ್ತು ಜಗತ್ತೊಳಗಡೆಗೆ ಇವತ್ತು ನಾನು ಹಿಂದೂ ಅಂತ ಹೆಮ್ಮೆಯಿಂದ ಹೇಳ್ಕೊಡ್ತಕ್ಕಂಥ ಇವತ್ತು ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರದಿಂದ ನನ್ನೇ ಇವತ್ತು ರಾಮ ಮಂದಿರ ಎದೆ ತಡ್ಕೊಂಡು ಹೇಳ್ತಾ ಇದೀವಿ ನಾವು ರಾಮ ಮಂದಿರದಿಂದ ಹೋರಾಟದಲ್ಲಿ ನಮಗೆ ಖುಷಿ ಸಿಕ್ಕಿದೆ ಅಂತೇಳಿ ಹಾಗೆ ನೀವೇ ಹೇಳಿ ಅದು ಗೋಮಾತೆ ವಿಷಯ ಇರ್ಬೋದು